ನಾವೆಲ್ಲರೂ ದೇವಾಲಯಕ್ಕೆ ಬರುತ್ತೇವೆ. ಯಾವುದರ ಪಾಪಿ ಅಂದರೆ ಪ್ರತಿಯೊಬ್ಬರು ಹೇಳುವುದು ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಹೇಳುತ್ತಾರೆ. ಆ ಮಗು ಯಾರ ಸೋಮಾಟಿ ಅಸಲ್ಮಾಟ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಬುದ್ಧಿ ಕಳಿಸ್ತಾರೆ ಮಕ್ಕಳು. ಒಳ್ಳೆಯದು ದೇವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಆದರೆ ಈ ದೇವರ ಆಶೀರ್ವಾದವನ್ನು ಪಡೆಯುವ ಕರ್ತನೆ ವಿಶ್ವಾಸವೇ ದೇವರ ಮುಂದೆ ನಿಂತು ಪ್ರಾರ್ಥಿಸುವ ಶಕ್ತಿ ಎಂಬುದು ಇರಬೇಕು. ದೇವರಲ್ಲಿ ಸಂಬಂಧವನ್ನು ಬೆಳೆಸುವುದು ಅಂದರೆ ತಮಾಷೆ ಅಲ್ಲ. ದೇವರ ಶಕ್ತಿಯನ್ನು ಪಡೆಯುವುದು ಅಂದರೆ ತಮಾಷೆ ಅಲ್ಲ. ದೇವರ ಆಶೀರ್ವಾದವನ್ನು ಪಡೆಯುವುದು ಅಂದರೆ ಕಡೆ ಕಾಲ್ಕೊಂಡಲ್ಲ. ದೇವರ ಮುಂದೆ ನಿಂತು ತಲೆತಪ್ಪಿಸಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬ ಭಕ್ತಾದಿಯನ್ನು ದೇವರು ಆಶೀರ್ವದಿಸುವರು. ಅದಕ್ಕಾಗಿ ರೋಮನಿಗೆ ಬಂದ ಹತ್ತನೇ ಅಧ್ಯಾಯ ವಾಕ್ಯಗಳು ನನ್ನನ್ನು ನಿರ್ಮಿಸುತ್ತದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ದೇವರು ಸಮೃದ್ಧಿಯಾಗಿ ಆಶೀರ್ವದಿಸುವರು. ಸಮೃದ್ಧಿಯಾಗಿರುವುದೇನು? ಪರಿಪೂರ್ಣವಾಗಿ ದೇವರನ್ನು ಆಶೀರ್ವದಿಸುವರು ಎಂಬುದನ್ನು ನಾವು ಇವತ್ತಿನ ಹತ್ತನೇ ಅಧ್ಯಾಯ ವಾಕ್ಯಗಳು ಹನ್ನೆರಡರ ಮಾತವೇ ಪ್ರಿಯ ಸಹೋದರ ಸಹೋದರಿಯರೇ. ಆದರೆ ಇನ್ನೊಂದು ಪ್ರವರ್ತನ ಮಾತು ಹೇಳುತ್ತಾರೆ. ಆ ಇನ್ನೊಂದು ಪ್ರವರ್ತನ ಹೇಳುವ ಆ ವಾಕ್ಯಗಳು ನಮಗೆ ಈ ದಿನದಲ್ಲಿ ಅದನ್ನು SMS ಇದ್ದ ಹಾಗೆ ನಮಗೆ SMS ಏನೇ ಇರಲಿ ಅಂದರೆ ಇದನ್ನು ಬಂದ ಮೂರನೇ ಅಧ್ಯಾಯ ವಾಕ್ಯಗಳು ನಮಗೆ ತಿಳಿಸುತ್ತದೆ. ನೀವು ನನ್ನನ್ನು ಕರೆಯಿರಿ, ನಾನು ನಿಮಗೆ ಉತ್ತರವನ್ನು ಕೊಡುತ್ತೇನೆ. ಯು ಶಾಲ್ ಕಾಲ್ ಮೀ ಅಂಡ್ ಐ ಶಾಲ್ ಆನ್ಸರ್ ಯು. ನೀವು ನನ್ನನ್ನು ಕರೆಯಿರಿ, ನನಗೆ ಉತ್ತರವನ್ನು ಕೊಡುತ್ತೇನೆ ಎಂದು ಇದನ್ನು ಬರುತ್ತೆ. ನಮಗೆ ಮೂರನೇ ಅಧ್ಯಾಯ ವಾಕ್ಯಗಳು ಮೂರು ನಮಗೆ ತಿಳಿಸುತ್ತದೆ. ಶ್ರೀ ಸಹೋದರ ಸಹೋದರಿಯರೇ, SMS ದೇವರನ್ನು ಕೂಡಿರಿ, ಕರೆಯಿರಿ. ಅದಕ್ಕಾಗಿ ಪ್ರಮುಖರುತ್ತಾರೆ, ಎವರನ್ನು ಅನುದಾನಿಸುತ್ತಾರೆ. ಯಾರಾದರೂ ನನ್ನ ನಾಮದಲ್ಲಿ ನನ್ನನ್ನು ಹೋಗಿ ಕರೆಯುವ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಅವರ ಆಶೀರ್ವದಿಸದೆ ಅವರು ಇಂದಿಗೂ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ಪ್ರಮುಖರಿಸಿದಂಗೆ ನಡೆಯುತ್ತಾರೆ.
ಪ್ರತಿದಿನ ನನ್ನ ಹಾಸ್ಪಿಟಲ್ಗೆ ರೋಗಿಗಳನ್ನು ಕಳುಹಿಸಿ ಎಂದು ಪ್ರಾರ್ಥನೆ ಮಾಡುತ್ತಾನೆ. ಅಲ್ಲ ಅದೇ ಹಾಸ್ಪಿಟಲ್ ಕೆಲಸ ಮಾಡುವ ನರ್ಸ್ ಬಂದು ಅದೇ ವಿಷಯದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಆ ನರ್ಸ್ ಹೇಳುತ್ತಾರೆ, ದೇವರೇ ನಾನು ಬೆಳಗ್ಗಿನಿಂದ ಸಾಯಂಕಾಲ ತನಕ ನಾನು ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿದ್ದೇನೆ. ನೀವು ಹೇಳಿದ್ದೀರಿ ಬೆಳಗ್ಗೆ ಬೆಂಡಾಗಿರುವ ಸರ್ವದಿನೇ ನನ್ನ ಬೆಳಗ್ಗೆ ಬಂದಿರಿ, ನನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನೀವು ಹೇಳಿದ್ದೀರಿ ಏಕೆ ನಾನು ಕೈ ಕೊಡಕ್ಕೆ ಹೋಗಿದ್ದೀನಿ ಯೋಚಿಸಿದೆ. ಅದನ್ನು ನಿಮ್ಮ ವಾಕ್ಯಕ್ಕೆ ಹೇಳಿದ್ದು ನಾನು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ನಾಳೆಯಿಂದ ದಯಮಾಡಿ ಯಾವ ರೋಗಿಗಳನ್ನು ಆಸ್ಪತ್ರೆ ಕಳಿಸಬೇಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ಆಸ್ಪತ್ರೆಯಲ್ಲಿರುವ ರೋಗಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ರೋಗಿ ಬಂದು ಹೇಳ್ತಾರೆ, ನಾನು ಕೈಗೊಂಡಲ್ಲಿ ಹೋಗಿರುವ ಹಾಗೆ ಯೋಚಿಸುವೆ, ನೀವೆಲ್ಲಾ ರೋಗಿಗಳನ್ನು ಮುಟ್ಟಿ ಗುಣಪಡಿಸಿದ್ದೀರಿ. ಈಗ ನಾನು ರೋಗಿ ನಿಮ್ಮ ವಿಶ್ವಾಸ ನನ್ನ ವಿಶ್ವಾಸದಲ್ಲಿ ಎಲ್ಲ ರೋಗಗಳನ್ನು ದೂರ ಮಾಡಿದೆ ಎಂದು ಆ ರೋಗಿ ತಿಳಿಕೊಳ್ಳುತ್ತಾನೆ. ಒಬ್ಬ ಕಣ್ಣದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಶುಭ ಸಂತೋಷಿಸಿಕೊಳ್ಳುತ್ತೇನೆ, ನಿಮ್ಮ ಶಿಲುಬೆಯ ಪಕ್ಕದಲ್ಲಿ ಮತ್ತು ಬಲಪಕ್ಕದಲ್ಲಿ ಕಳ್ಳರಿದ್ದಾರೆ, ಒಟ್ಟಿಗೆ ಬರುತ್ತೇನೆ, ಹಿಂದೆ ನನ್ನ ಜೊತೆ ಪರಂತಾಪದಲ್ಲಿರುವೆ ಎಂದು ನಾನು ನನ್ನ ಜೊತೆ ಪರಂತಾಪದಲ್ಲಿ ಇಚ್ಛಿಸುತ್ತೇನೆ. ಆದರೆ ಈ ದಿನ ನಾನು ಕಳ್ಳತನ ಮಾಡಿದ್ರೆ ಇಷ್ಟಪಡ್ತೀನಿ. ಯಾರ ಕಳ್ಳತನ ವಿಚಾರಣೆಗಳಲ್ಲಿರುವ ಆನವನ್ನು ನಾನು ಕಳ್ಳತನ ಮಾಡ್ತಾ ಇದ್ದೀನಿ, ಯಾರು ಮೂಲವಾಗಿ ನನ್ನನ್ನು ಕಾಪಾಡಿ ಎಂದು ಆ ಕಳ್ಳ ಪ್ರಾರ್ಥನೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡುತ್ತಾನೆ ಈ ದಿನದಲ್ಲಿ ಮಕ್ಕಳನ್ನ ಗೊಂಬುಟ್ಟು ನೋಡಿದ್ರು ಆ ಮಕ್ಕಳಿಗೆ ಹೇಳ್ಬಿಟ್ಟು ನಾಳೆ ಜನ ಇಟ್ಟಿರ್ತಾರೆ ಸ್ಕೂಲ್ ಹತ್ರ, ಯಾಕೆ ಮಗನ ಬಿದ್ದೀಯಾ ಬಿದ್ದೀಯಾ ಅಂತ ಭಯ ಉಪಾಧ್ಯಾಯರಿಗೆ ಭಯ. ಅದಕ್ಕೆ ಉಪಾಧ್ಯಾಯ ಪ್ರಾರ್ಥನೆ ಮಾಡುತ್ತಾನೆ, ದಯಾಮಯ ದೇವರೇ ನೀವು ಉಪಾಧ್ಯಾಯರೇ ಪ್ರಬೋಧನೆ ಮಾಡ್ತೀರಿ, ನಾನು ಮಕ್ಕಳಿಗೆ ಪ್ರಬೋಧನೆ ಮಾಡ್ತೀನಿ. ಆದರೆ ದಯಮಾಡಿ ಯಾವ ಮಕ್ಕಳು ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾನೆ ಕೇಳಬಾರದು, ದಯಮಾಡಿ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ಆ ಉಪಾಧ್ಯಾಯ ಪ್ರಾರ್ಥನೆ ಮಾಡ್ತಾನೆ. ಒಬ್ಬ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡ್ತಾರೆ, ಆ ವಿದ್ಯಾರ್ಥಿ ಎಂತ ಪ್ರಾರ್ಥನೆ ಮಾಡ್ತಾನೆ, ನಾನು ಪ್ರತಿಯೊಂದು ಶಾಲೆಗೆ ಹೋಗುತ್ತೇನೆ ಪ್ರತಿದಿನ, ನಮ್ಮಪ್ಪ ಆದರೆ ನಾನು ಶಾಲೆಗೆ ಹೊಡಿತಾರೆ, ನಮ್ಮಅಮ್ಮ ಆದರೆ ಕೋಟನ್ನು ಹೊಡಿತಾರೆ, ದಯಮಾಡಿ ಒಂದೇ ಒಂದು ದಿನ ಈ ದಿನ ನಾನು ಬೆಳ್ಕೊಳ್ಳುತ್ತೇನೆ. ಏಕೆಂದರೆ ಚಿಕ್ಕ ಮಕ್ಕಳ ಮನಸ್ಸು ಶುದ್ಧವಾಗುತ್ತದೆ, ಆದರೆ ನೀವು ಮಾತು ಹೇಳಿದ್ದೀರಿ ನಾನು ನನ್ನ ಮನಸ್ಸು ಶುದ್ಧವಾಗುತ್ತೆ. ನಾಳೆ ಒಂದೇ ಒಂದು ದಿನ ಒಂದೇ ಒಂದು ಭೂಕಂಪ ಮಾಡಿ ಆ ಬಿಲ್ಡಿಂಗ್ ಸಹ ಶೇಖ ಆದರೆ ಸಾಕು ಅಂತ ಹೇಳ್ಬಿಟ್ಟು ಆ ಊಟ ಪ್ರಾರ್ಥನೆ ಮಾಡ್ತಾನೆ. ಈಗ ಹೇಳಿ ದೇವರು ಯಾರ ಪ್ರಾರ್ಥನೆ ಕೇಳಬೇಕು, ಯಾರ ಪ್ರಾರ್ಥನೆ ಕೇಳಬೇಕು, ಯಾರ ಪ್ರಾರ್ಥನೆ ದೇವರ ಆಶೀರ್ವಾದ ಮಾಡಬೇಕು ಹೇಳಿ, ಯಾರ ಪ್ರಾರ್ಥನೆ ಯಾರ ಪ್ರಾರ್ಥನೆ ದೇವರು ಕೇಳಬೇಕು. ದೇವರು ಕನ್ಫ್ಯೂಸ್ ಮಾಡ್ತಾರೆ ನಮ್ಮ ಪ್ರಾರ್ಥನೆ ಕೇಳಿ ಭವಿಷ್ಯ ಕನ್ಫ್ಯೂಸ್. ಕಳ್ಳನಿಗೆ ಆಶೀರ್ವಾದ ಮಾಡಿದ್ರೆ ಆಸ್ತಿ ಟ್ಯಾಕ್ಸ್, ಡಾಕ್ಟರ್ ಆಶೀರ್ವಾದ ಮಾಡಿದ್ರೆ ಅವರಿಗೆ ಯಾರನ್ನ ಆಶೀರ್ವಾದ ಮಾಡಬೇಕು ಏನ್ ಹೇಳ್ತಾರೆ ನೀವು, ಯಾರ ಆಶೀರ್ವಾದ ಮಾಡಬೇಕು ದೇವರು, ತೊಂದರೆ ಹೇಳಿ ತೊಂದರೆ ಹೇಳಿ ಅಂತ ತೊಂದರೆ ಇಲ್ಲ, ಯಾರ ಆಶೀರ್ವಾದ ಮಾಡಬೇಕು ಪೇಷಂಟ್ನಲ್ಲ ಪ್ರಾರ್ಥನೆಯಲ್ಲಿ ಸ್ವಾರ್ಥ ಎಂಬುದು ಇದ್ದರೆ ನಿಮ್ಮ ಪ್ರಾರ್ಥನೆ ವ್ಯರ್ಥ. 24 ಗಂಟೆ ಇಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದಲ್ಲಿ ಸ್ವಾರ್ಥ ಎಂಬುದು ನಮ್ಮ ಪ್ರಾರ್ಥನೆ ಬಂದರೆ ಅದು ವ್ಯರ್ಥ. ದೇವರ ನಾಮವನ್ನು ಬಳಸಿಕೊಂಡು ಜಗಳ ಮಾಡುವುದು ವ್ಯರ್ಥ. ಅದೇ ದೇವರ ನಾಮದಲ್ಲಿ ನಾವು ಸುಮ್ಮನೆ ಬಂದು ಏನನ್ನು ಮಾಡುವುದೆಂದರೆ ಅದು ವ್ಯರ್ಥ. ಆದರೆ ಅದೇ ಪ್ರಭುವಿನ ನಾಮದಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸುವರು ಎಂದು ನಮಗೆ ತಿಳಿಸುತ್ತಾರೆ ಪ್ರಿಯರೇ. ಅದಕ್ಕಾಗಿ ಮುಂದಿನ 10ನೇ ಅಧ್ಯಾಯ ವಾಕ್ಯ ಉಪಯೋಗ ನಮಗೆ ತಿಳಿಸುತ್ತದೆ, ನಿನ್ನ ಪ್ರಭುವಿನ ದೇವರನ್ನು ನಿನ್ನ ಪ್ರಭುವಿನ ದೇವರನ್ನು ನಿನ್ನ ಪ್ರಾರ್ಥನೆ ಆಗುವುದನ್ನು ಮಾಡುತ್ತೇವೆ. ಇವರು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸುವ
ಪ್ರಾರ್ಥನೆ ದೇವರ ಮುಖಾಂತರ ದೇವರು ನಮ್ಮನ್ನು ನೆಲೆಸಿದರು.
ಶತ್ರುಗಳಿಂದ ದೇವರು ನಿರ್ಮಿಸುತ್ತಾನೆ. ಅದರನ್ನು ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೆ ದೇವರು ನಮಗೆ ಆಶೀರ್ವಾದ ನೀಡುವ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ಸೂರ್ಯದಿಂದ ಆಗಿರುವುದನ್ನು ನಮಗೆ ಇಸ್ರಾಯೇಲ್ ಪರ್ವತವನ್ನು ನಿರ್ಮಿಸುತ್ತಾನೆ. ಅಂತೆಯೇ ಇಸ್ರಾಯೇಲ್ ದಾರಿಯ
ಕಟ್ಟಿದ